ಎತ್ತ ನೋಡಿದರೂ ದೇವರ ಪಲ್ಲಕ್ಕಿ, ನಾನಾ ದೇವರ ಮೂರ್ತಿಗಳ ಸಮಾವೇಶ, ಅಪಾರ ಜನಸ್ತೋಮ. ಇದು ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ತಾಲೂಕಿನ ಗಲಗಲಿ ಬಳಿ ಕೃಷ್ಣಾ ನದಿಯ ತಟದಲ್ಲಿಂದು ಯುಗಾದಿ ವೈಭವದ ಪುಣ್ಯ ಸ್ನಾನದ ಝಲಕ್. ಹೌದು, ಯುಗಾದಿ ಬಂತೆಂದರೆ ಸಾಕು, ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆಯ ತಟದಲ್ಲಿ ದೇವರ ಪಲ್ಲಕ್ಕಿಗಳ ಸಮಾವೇಶವೇ ನಡೆಯುತ್ತದೆ. ಯುಗಾದಿಯ ದಿನ ನಸುಕಿನ ಜಾವ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಗದಗ್ ಸೇರಿದಂತೆ ನಾನಾ ಜಿಲ್ಲೆಗಳ ಅಪಾರ ಜನರು ನಾನಾ ವಾಹನಗಳ ಮೂಲಕ ತಮ್ಮೂರಿನ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ತಂದು ಪವಿತ್ರ ಕೃಷ್ಣಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಸಿ ಜೊತೆಗೆ ತಾವು ಕೂಡ ಸ್ನಾನ ಮಾಡಿ ಪವಿತ್ರವಾಗುವುದು ಪ್ರತೀತಿ. ಅದರಂತೆ ಈ ವರ್ಷದ ಯುಗಾದಿಯ ದಿನದಂದು ನಾನಾ ಗ್ರಾಮಗಳ ಜನರು ನಾನಾ ದೇವರ ಮೂರ್ತಿಗಳೊಂದಿಗೆ ಇಲ್ಲಿಗೆ ಆಗಮಿಸಿದ್ದರು. ಶ್ರೀ ಲಕ್ಷ್ಮೀದೇವಿ, ದುರ್ಗಾದೇವಿ, ಅಮೋಘ ಸಿದ್ದೇಶ್ವರ, ಕಾಶಿಲಿಂಗೇಶ್ವರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ವಿವಿಧ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ತಂದಿದ್ದರು. ಹೀಗೆ ತಂದಂತಹ ಪಂಚಲೋಹದ ಮೂರ್ತಿಗಳನ್ನ ಲಿಂಬೆ, ಹುಣಸೆಹಣ್ಣು ಸೇರಿದಂತೆ ಇತರೆ ವಸ್ತುಗಳಿಂದ ಸ್ವಚ್ಛಗೊಳಿಸಿ ನಂತರ ಅವುಗಳನ್ನ ಅಲಂಕರಿಸಿ ಭಕ್ತರು ಪುಣ್ಯ ಸ್ನಾನ ಮಾಡಿ ನಂತರ ಮರಳಿ ದೇವರನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಭಂಡಾರ ಎರಚಿ ಭಕ್ತಿಯನ್ನ ಪ್ರದರ್ಶಿಸಿದ್ರು. ಜೊತೆಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಪ್ರಮುಖರು ನದಿಯ ತಟದಲ್ಲಿ ಸಿಹಿ ಪದಾರ್ಥಗಳನ್ನು ಮಾಡಿ ಹಬ್ಬದ ಸಿಹಿ ಊಟ ಸವಿದಿದ್ದು ಕಂಡು ಬಂದಿತು. ಜೊತೆಗೆ ಗಲಗಲಿ ಬಳಿ ಕೃಷ್ಣಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿದ್ದರಿಂದ ನದಿಯ ತಟದಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಜೊತೆಗೆ ನದಿಯ ತಟದಲ್ಲಿ ದೇಶಿ ವಿದೇಶಿ ಹಕ್ಕಿಗಳ ಕಲರವ, ಕಣ್ಣಿಗೆ ನೋಡುವುದೇ ಸ್ವರ್ಗವಾಗಿತ್ತು. ಹೀಗಾಗಿ ಕೃಷ್ಣಾ ನದಿಯ ತಟದಲ್ಲಿ ಯುಗಾದಿಯ ಪ್ರಯುಕ್ತ ನಾನಾ ದೇವರುಗಳ ಸಮಾವೇಶದ ಸಂಭ್ರಮ ಇಮ್ಮಡಿಗೊಂಡಿತ್ತು. ಜೊತೆಗೆ ದೇವರ ಮೂರ್ತಿಗಳ ಸಮಾಗಮ ಭಕ್ತಿಯ ಭಾವ ಮುಗಿಲು ಮುಟ್ಟಿತ್ತು. ಹಬ್ಬದ ಪ್ರಯುಕ್ತ ಗಲಗಲಿ ಕೃಷ್ಣಾ ನದಿಯಲ್ಲಿ ಇಂದು ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡುವ ಮೂಲಕ ಪಾವನರಾದರು. ಬೆಳಗ್ಗೆಯಿಂದಲೇ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ನಾನಾ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನಾನಾ ವಾಹನಗಳಲ್ಲಿ ಆಗಮಿಸಿದರು. ಇದರಿಂದ ಗಲಗಲಿಯ ಕೃಷ್ಣ ತೀರವು ಎತ್ತ ನೋಡಿದರತ್ತ ಹಬ್ಬದ ವಾತಾವರಣ ಇಮ್ಮಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.